ನಮಸ್ಕಾರ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಗ್ರಾಮಾಂತರ ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಇಲಿಯಾಸ್ ಅಹಮದ್ ಅವರು. ಸರ್ ಬಗ್ಗೆ ಪರಿಚಯ ಮಾಡೋಕೆ ನಾನು ಸ್ವಲ್ಪ ಸಣ್ಣವನ ಬಿಡುತ್ತೇನೆ, ಹಾಗಾಗಿ ಸರ್ನ ಪರಿಚಯ ಸರಿ ಮಾಡಿಕೊಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ, ನನ್ನ ಹೆಸರು ಇಲಿಯಾಸ್ ಅಹಮದ್. ನಾನು ಭಾರತೀಯ ಜನತಾ ಪಾರ್ಟಿ ಮೈಸೂರು ಜಿಲ್ಲಾ ಗ್ರಾಮಾಂತರದ ಅಲ್ಪಸಂಖ್ಯಾತ ಮೋರ್ಚಾದ ಅಧ್ಯಕ್ಷನಾಗಿದ್ದೇನೆ. ನನ್ನ ವಾಸ ನಂಜನಗೂಡು, ಮೈಸೂರು ಜಿಲ್ಲೆ. ಇಲ್ಲಿ ಒಟ್ಟು ಸುಮಾರು 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದರಲ್ಲಿ 3 ಕ್ಷೇತ್ರಗಳು ನಗರ ಜಿಲ್ಲೆಗೆ ಸೇರ್ಪಡೆಯಾಗುತ್ತವೆ ಮತ್ತು 8 ಕ್ಷೇತ್ರಗಳು ಗ್ರಾಮಾಂತರ ಜಿಲ್ಲೆಗೆ ಸೇರ್ಪಡೆಯಾಗುತ್ತವೆ. ನನ್ನೊಂದಿಗಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಲ್ಪಸಂಖ್ಯಾತ ಮೋರ್ಚಾದ ಗ್ರಾಮಾಂತರ ಜಿಲ್ಲಾದ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಇರ್ಫಾನ್ ಅಹಮದ್ ರವರು. ಭಾರತೀಯ ಜನತಾ ಪಾರ್ಟಿಗೆ ನಿಮ್ಮ ಆಗಮನ ಹೇಗೆ? ಭಾರತೀಯ ಜನತಾ ಪಾರ್ಟಿ ಅಂದರೆ ಒಂದು ಕಾಲ ಹೀಗಿತ್ತು, ಮುಸಲ್ಮಾನರೆಲ್ಲ ಅಲ್ಪಸಂಖ್ಯಾತ ಎಲ್ಲರೂ ಹೆದರುತ್ತಿದ್ದರು ತುಂಬ. ಏಕೆಂದರೆ ಒಂದು ಗುಮ್ಮ ಅಂತ ಹೇಳ್ತಿದ್ರು ಈ ನಮ್ಮ ವಿರೋಧ ಪಕ್ಷಗಳು ಭಾರತೀಯ ಜನತಾ ಪಾರ್ಟಿ ಬಗ್ಗೆ. ಆದರೆ ಆ ಹೆದರಿಕೆ ಇಂದು ಓಡಿ ಹೋಗಿದೆ. ಯಾಕಂದರೆ ನಾವು ಉತ್ತರ ಪ್ರದೇಶ ನೋಡ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ಬೋದು, ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಹೆಚ್ಚು ಇರುವ ಸ್ಥಳಗಳಲ್ಲಿಯೇ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಗೆಲುವನ್ನು ಪಡೆದಿದ್ದಾರೆ. ಅಂದರೆ ಆ ಒಂದು ಏನು ಹೆದರಿಕೆ ಇತ್ತು ಅದು ಓಡಿ ಹೋಗಿದೆ ಅಂತ ನನಗನ್ಸುತ್ತೆ. ಮತ್ತೆ ನಮ್ಮ ಮೋದಿಜಿ ಅವರ ಬಗ್ಗೆ ಹೇಳಬಹುದಾದ್ರೆ ಅವರು ಹೇಳುವ ಹಾಗೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಅಂದ್ರೆ ಎಲ್ಲರ ವಿಕಾಸ ಎಲ್ಲರ ವಿಶ್ವಾಸಕ್ಕೆ ಪಡೆದು ಅವರು ಆಡಳಿತ ನಡೆಸ್ತಾ ಇದ್ದಾರೆ. ಮತ್ತೆ ಹಾಗೆ ನಮ್ಮ ಯಡಿಯೂರಪ್ಪಾಜಿ ಅವರ ಬಗ್ಗೆ ಹೇಳುವುದಾದ್ರೆ ಸರ್ವಸ್ಪರ್ಶಿ ಸರ್ವವ್ಯಾಪಿ, ಅಂದ್ರೆ ಪ್ರತಿಯೊಂದು ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನು ತಲುಪುವುದು, ಹಾಗೆ ಅಲ್ಲಿರುವ ಎಲ್ಲ ಬಡಬಗ್ಗರನ್ನ ಎಲ್ಲರನ್ನ ಅವರ ಯೋಜನೆಗಳನ್ನು ತಲುಪಿಸುವುದು ಅವರ ಗುರಿಯಾಗಿದೆ. ಬಿಜೆಪಿಯು ಇಸ್ಲಾಂ ವಿರೋಧಿ ಎಂದು ಹೇಳುವ ವಿರೋಧಿಗಳಿಗೆ ನಿಮ್ಮ ಹೇಳಿಕೆ? ಬಿಜೆಪಿ ಇಸ್ಲಾಂ ವಿರೋಧಿ ಅನ್ನುವ ಒಂದು ನಾನು ಹೇಳಿದ್ನಲ್ಲ ಆಗಲೇ, ಒಂದು ಗುಮ್ಮಾಂತರ ವಿರೋಧ ಪಕ್ಷಗಳು ತೋರಿಸ್ತಾ ಇದ್ದಾವೆ. ಆದರೆ ಖಂಡಿತ ನಾನು 10 ವರ್ಷಗಳಿಂದ ಬಿಜೆಪಿಯಲ್ಲಿದ್ದು ಅಲ್ಲಿ ಸಿಕ್ಕಿರುವ ಗೌರವ ಮರ್ಯಾದೆ ಮತ್ತು ಮುಸ್ಲಿಮರಿಗೆ ಕೊಡುವಂತಹ ಒಂದು ಮರ್ಯಾದೆ ಏನಿದೆಯೋ ಅದು ಬೇರೆ ಯಾವುದೇ ಪಕ್ಷದಲ್ಲಿ ಸಿಗಕ್ಕಿಲ್ಲ. ಆದರೆ ಅವರು ಒಂದೇ ಮಾತು ಹೇಳೋದು ಏನಂದರೆ, ನಾವು ರಾಷ್ಟ್ರವಾದಿಯಾಗಿರಬೇಕು, ರಾಷ್ಟ್ರಕ್ಕಾಗಿ ನಾವು ದುಡಿಬೇಕು, ಮತ್ತು ನಮ್ಮ ಏನೇ ಭೇದ ಭಾವಗಳಿಂದಲೂ ತೊಡೆದು ಹಾಕಿ ನಾವು ದೇಶಪ್ರೇಮವನ್ನು ನಮ್ಮಲ್ಲಿ ತೊಡಗಿಸ್ಬೇಕು, ದೇಶಪ್ರೇಮವನ್ನು ನಾವು ಹುಟ್ಟಿಸಬೇಕು, ನಮ್ಮಲ್ಲಿ ತರುವಂತೆ ಮಾಡಬೇಕು ಅನ್ನೋದೇ ಭಾರತೀಯ ಜನತಾ ಪಾರ್ಟಿಯ ಗುರಿ. ಈಗ ನೋಡೋದಾದರೆ ಯಾರು ಅಲ್ಪಸಂಖ್ಯಾತರು ಅಂತ ಹೇಳ್ತೀವೋ ಅವರಿಗೆ ಕಾಂಗ್ರೆಸ್ ಕೊಟ್ಟ ಏನು ಪ್ರಯೋಜನಗಳೇನಿದ್ದಾವೆ, ಸವಲತ್ತುಗಳೇನಿದ್ದೀವಿ ಅಂತ ನೋಡಿದ್ರೆ, ಏನು ಮುಸಲ್ಮಾನರು ಏನು ಕೆಲಸ ಮಾಡ್ತಾಯಿದ್ರೋ ಅವ್ರ ಮಕ್ಕಳು ಅದೇ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಒಬ್ಬ ಸೈಕಲ್ ಶಾಪ್ ಇಟ್ಟಿದ್ರೆ ಅವನ ಮಗ ಕೂಡ ಸೈಕಲ್ ಶಾಪ್ ಇಲ್ಲಾದರೂ ಮೆಕ್ಯಾನಿಕ್ ಶಾಪ್ ಇಟ್ಟಿದ್ದಾನೆ. ಹೀಗಾಗಿದೆ ಪರಿಸ್ಥಿತಿ ನಮ್ಮ ಮುಸಲ್ಮಾನರದು. ಯಾಕೆ ಅವರು ಓದಲಿಲ್ಲ, ಬರೀಲಿಲ್ಲ, ಮುಂದೆ ಯಾಕೆ ಅವರು ದೊಡ್ಡ ಆಫೀಸರ್ಗಳಾಗಲಿಲ್ಲ ಅಂತ ನೋಡೋದಾದರೆ, ಇದೊಂದು ಕಾಂಗ್ರೆಸ್ನ ಕೊಡುಗೆ ಅಂತ ನಾವು ಹೇಳ್ಬೋದು. ಕಾಂಗ್ರೆಸ್ ಅವ್ರನ್ನ ಮುಂದೆ ಬರೋದಕ್ಕೆ ಬಿಡಲಿಲ್ಲ, ಯಾರು ಮುಸಲ್ಮಾನರನ್ನ ಕಾಂಗ್ರೆಸ್ ಮುಂದೆ ಬರೋದಕ್ಕೆ ಬಿಡಲಿಲ್ಲ, ಅವ್ರನ್ನ ಎಲ್ಲಿತ್ತು ಅಲ್ಲೇ ಇಟ್ಟು ಬಿಡ್ತು. ಅಂದರೆ ಅವ್ರು ಏನು ಸೈಕಲ್ ಶಾಪ್ ಇಟ್ಟಿತ್ತು ಆ ಸೈಕಲ್ ಶಾಪಲ್ಲೇ ಉಳಿಬೇಕು, ಏನು ಮೆಕ್ಯಾನಿಕ್ ಇತ್ತು ಅದೇ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋ ಯೋಜನೆ ಅವ್ರ ಮನಸ್ಸಲ್ಲಿತ್ತು. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಮೋದಿಜಿಯವರ ಗುರಿ ಹಾಗಲ್ಲ. ಮೋದಿಜಿಯವರು ಒಂದು ಕಡೆ ಹೇಳ್ತಾರೆ, ನಾನು ಮುಸಲ್ಮಾನರನ್ನ ಒಂದು ಕೈಯಲ್ಲಿ ಕುರಾನ್ ಒಂದು ಕೈಯಲ್ಲಿ ಕಂಪ್ಯೂಟರ್ ಇರಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ, ನನ್ನ ಒಂದು ಯೋಜನೆ ಅದು ಅಂತ ಹೇಳಿದ್ದಾರೆ ಅವರು. ಅಲ್ಪಸಂಖ್ಯಾತರುಗಳಿಗೆ ಹಮ್ಮಿಕೊಂಡಿರುವ ಯೋಜನೆಗಳು ಏನೇನು? ಅಲ್ಪಸಂಖ್ಯಾತರಿಗಾಗಿಯೇ ಬಹಳಷ್ಟು ಯೋಜನೆಗಳನ್ನು ಸರ್ಕಾರಗಳು ಹಮ್ಮಿಕೊಂಡಿದ್ದಾವೆ. ಅಂದರೆ ಕೇಂದ್ರ ಸರ್ಕಾರ ಇರಲಿ, ನಮ್ಮ ರಾಜ್ಯ ಸರ್ಕಾರಗಳಿರಲಿ, ಎಲ್ಲ ಯೋಜನೆಗಳನ್ನು ಮುಂದುವರಿಸ್ತಾ ಇದೆ. ಅದು ಯಾವುದೇ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಈ ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ತೊಂದರೆ ಆಗಿರ್ಬೋದು, ಸರ್ಕಾರಕ್ಕೂ ಕೂಡ ತೊಂದರೆ ಆಗಿದೆ. ಆದರೆ ಯಾವುದೇ ಯೋಜನೆಗಳನ್ನು ನಿಲ್ಲಿಸಿಲ್ಲ, ಪ್ರತಿ ಸಲವೂ ಯೋಜನೆಗಳನ್ನು ಮುಂದುವರಿಸ್ತಾ ಬಂದಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಅಲ್ಪಸಂಖ್ಯಾತರಿಗಾಗಿಯೇ ನೀಡಿರುವಂತಹ ಸಾಲ ಸೌಲಭ್ಯಗಳಿರ್ಬೋದು, ಬಹಳಷ್ಟು ಯೋಜನೆಗಳಿದ್ದಾವೆ. ಇದನ್ನು ಹೇಳ್ತಾ ಹೋದರೆ ಸುಮಾರು ಒಂದು 12 ಯೋಜನೆಗಳು ಅಂದರೆ ಸಾಲ ಸೌಲಭ್ಯಗಳು ನಮ್ಮ ಅಲ್ಪಸಂಖ್ಯಾತರಿಗೆ ಸಿಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮುಸ್ಲಿಮರು, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು, ಇವರಿಗೆಲ್ಲ ಈ ಸಾಲ ಸೌಲಭ್ಯಗಳು ಸಿಗುತ್ತವೆ. ನಮ್ಮ ಕನ್ನಡ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಯಡಿಯೂರಪ್ಪಾಜಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ? ಯಡಿಯೂರಪ್ಪಾಜಿ ಅವರು ಕೇವಲ ಒಂದು ಪಕ್ಷದ ಅಥವಾ ಒಂದು ಕೋಮಿನ ಅವರು ನಾಯಕರಲ್ಲ, ಇಡೀ ರಾಜ್ಯದ ಎಲ್ಲ ಜನಾಂಗದ ಅವರು ನಾಯಕರಾಗಿದ್ದಾರೆ. ಏಕೆಂದರೆ ಯಡಿಯೂರಪ್ಪಾಜಿಯವ್ರನ್ನ ಎಲ್ಲರೂ ಪ್ರೀತಿಯಿಂದ ಮತ್ತು ಗೌರವದಿಂದ ನೋಡ್ತಾ ಇದ್ದಾರೆ.
ಅವರ ಅವರು ಅಧಿಕಾರಕ್ಕೆ ಬಂದಾಗಲಿಂದ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದಾಗಲಿಂದ ಎಲ್ಲೂ ಯಾವುದೇ ಕೋಮುಗಲಭೆಗಳು ನಡೆದಿಲ್ಲ ಇದು ಬಹಳ ಮುಖ್ಯವಾದದ್ದು ಈ ಕೋಮುಗಲಭೆಗಳಾಗಲಿ ಯಾವುದೇ ಗಲಭೆಗಳು ತುಂಬಾ ಹೆಚ್ಚಾಗಿ ನಡೆಯತಾ ಇತ್ತು ಮೊದಲು ಈಗ ಒಂದೆರಡು ಘಟನೆಗಳು ಬಿಟ್ರೆ ಇನ್ನೆಲ್ಲೂ ಯಾವುದೇ ಘಟನೆಗಳು ನಡೆದಿರುವಂತಿಲ್ಲ ಮತ್ತೆ ಈ ಯಡಿಯೂರಪ್ಪಜಿಯವರ ಏನು ನಡೆಯಿದೆಯೋ ಮತ್ತೆ ಅವರ ಆಡಳಿತ ಇದೆಯೋ ಅದು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ಅದರಿಂದ ಈ ನಮ್ಮ ರಾಜ್ಯದಲ್ಲಿ ಎಲ್ಲಾ ಮುಸ್ಲಿಮರಾಗಲಿ ಎಲ್ಲಾ ಅಲ್ಪಸಂಖ್ಯಾತ ಬಾಂಧವರು ಸುಖವಾಗಿ ಸಂತೋಷವಾಗಿ ಇದ್ದಾರೆ ಅಂತ ನಾನು ಹೇಳಕ್ಕೆ ಬಯಸುತ್ತೇನೆ ಅವರ ನೇತೃತ್ವದಲ್ಲಿ ಸರ್ವಸ್ಪರ್ಶಿ ಸರ್ವವ್ಯಾಪಿ ಈ ತತ್ವದಲ್ಲಿ ನಡೆಯತಾ ಇದೆ ಅಂತ ಹೇಳಕ್ಕೆ ಬಯಸುತ್ತೇನೆ ಇವತ್ತು ಎಲ್ಲಾ ಮಾಧ್ಯಮಗಳಲ್ಲೂ ಕೇಳಿ ಬರುತ್ತಿರುವುದು ವಕ್ಫ್ ಹಗರಣ ಅನ್ವರ್ ಮಣಿಪಾಡಿ ಅವರ ವರದಿಗೆ ನಿಮ್ಮ ಅಭಿಪ್ರಾಯ ವಕ್ಫ್ ಹಗರಣ ಬಗ್ಗೆ ಮಾತಾಡೋದಾದ್ರೆ ಮೊದಲನೆಯದಾಗಿ ಏನು ನಮ್ಮ ಭಾರತದಲ್ಲಿ ಇರುವಂತಹ ಏನು ಆಸ್ತಿ ಏನಿದೆಯೋ ಅದು ಭಾರತೀಯ ಸೇನೆ ಭಾರತೀಯ ಸೇನೆಗೆ ಅತಿ ಹೆಚ್ಚು ಆಸ್ತಿ ಹೊಂದಿರುತ್ತದೆ ಅದು ಅದರ ಹೆಸರಲ್ಲಿ ಎರಡನೆಯದಾಗಿ ನಮ್ಮ ಇಂಡಿಯನ್ ರೈಲ್ವೇಸ್ ರೈಲ್ವೇಸ್ಗೆ ಅತಿ ಹೆಚ್ಚು ಆಸ್ತಿ ಹೊಂದಿರುತ್ತದೆ ಅದು ಬಿಟ್ಟರೆ ಮೂರನೇ ಅತಿ ಹೆಚ್ಚು ಆಸ್ತಿ ಹೊಂದಿರುವಂಥದ್ದು ನಮ್ಮ ವಕ್ಫ್ ವಕ್ಫ್ ಅಷ್ಟು ಆಸ್ತಿಯನ್ನು ಹೊಂದಿದೆ ಆದರೆ ಏನು ಹತ್ತು ವರ್ಷಗಳ ಹಿಂದೆ ಹತ್ತು ಹದಿನೈದು ವರ್ಷಗಳ ಹಿಂದೆ ಏನು ಆಸ್ತಿ ಇತ್ತೋ ಅದಷ್ಟು ಇವತ್ತಿಲ್ಲ ಸುಮಾರು 55,000 ಎಕರೆಯಷ್ಟು ಜಮೀನು ನಮ್ಮ ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ಇತ್ತು ಇಂದು ಸುಮಾರು 29,000 ಎಕರೆ ಜಮೀನು ಇಲ್ಲ ಅದರಲ್ಲಿ ಅಂದರೆ ಅದನ್ನು ಕಬಳಿಸಿದ್ದಾರೆ ಯಾರು ಈ ಹಿಂದೆ ಅಧಿಕಾರ ವಹಿಸಿಕೊಂಡಿದ್ರೋ ಯಾರಿದ್ರೋ ಈ ವಕ್ಫ್ ಮಂಡಳಿ ಇದ್ರೋ ಅವರೆಲ್ಲ ಈ ವಕ್ಫ್ ಆಸ್ತಿನ ನುಂಗಿ ನೀರು ಕುಡಿದಂಗೆ ಮಾಡಿಬಿಟ್ಟಿದ್ದಾರೆ ಸುಮಾರು 2,00,000 ಕೋಟಿಯಷ್ಟು ಅಂದಾಜು ಮೌಲ್ಯ ಇದರದ್ದು ಈ ಇದರ ಬಗ್ಗೆ ನಮ್ಮ ಹಿರಿಯ ಮುಖಂಡರಾದಂಥ ಅನ್ವರ್ ಮಾನ್ಪಾಡಿ ಅವರು ಕೂಡ ಒಂದು ವರದಿಯನ್ನು ತಯಾರು ಮಾಡಿದರು ಅದನ್ನು ಈಗಾಗಲೇ ವಿಧಾನಸೌಧ ಎಲ್ಲ ಸದನದಲ್ಲಿ ನಾವು ಮಂಡಿಸಿದ್ದಾರೆ ಸರ್ಕಾರ ಮಂಡಿಸಿದೆ ಮಂಡಿಸಿ ಆದಮೇಲೆ ಇದರ ಮೇಲೆ ತನಿಖೆ ನಡೀತಾ ಇದೆ ಈಗ ಇದರ ಜೊತೆ ಒಂದು ಇನ್ನೊಂದು ಹೊಸದಾಗಿ ಒಂದು ಸೇರಿಕೊಂಡಿದೆ ಹಗರಣ ಅದು ವಾಟರ್ ಫಿಲ್ಟರ್ ಹಗರಣ ಈ ವಾಟರ್ ಫಿಲ್ಟರ್ ಹಗರಣ 39,000 ರೂಗಳ ಒಂದು ವಾಟರ್ ಫಿಲ್ಟರ್ನ 1,49,000 ರೂಗಳನ್ನು ಅದನ್ನು ಪಾವತಿಸಿದ್ದಾರೆ ಇದು ಕೂಡ ವಕ್ಫ್ ಹಾಗೂ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ನಡೆದಿರೋದು ಇದನ್ನು ಮಸೀದಿಗಳಿಗೆ ಚರ್ಚ್ಗಳಿಗೆ ಗುರುದ್ವಾರಗಳಿಗೆ ಎಲ್ಲ ಕೊಟ್ಟಿದ್ದಾರೆ ಇದರಲ್ಲೂ ಬಹಳಷ್ಟು ಕೋಟಿ ಹಗರಣ ನಡೆದಿದೆ ಇದನ್ನೆಲ್ಲ ನಮ್ಮ ಸರ್ಕಾರ ಕೈಗೆತ್ತಿಕೊಂಡು ಈ ಹಗರಣಗಳನ್ನು ತನಿಖೆ ಮಾಡಬೇಕು ಯಾರು ಈ ಆಸ್ತಿಯನ್ನು ನುಂಗಿದ್ದಾರೋ ಅವ್ರ ಮೇಲೆಲ್ಲ ಕಠಿಣ ಕ್ರಮ ತಗೋಬೇಕು ಮತ್ತು ಈ ಆಸ್ತಿಯನ್ನು ಹಿಂದಕ್ಕೆ ಪಡಿಬೇಕು ಅಂತ ನಾವು ಒತ್ತಾಯಿಸ್ತಿದ್ದೇವೆ ಸರ್ ಕೊನೆಯದಾಗಿ ಅಂಕಿ ಅಂಶಗಳಲ್ಲಿ ಹೇಳುವುದಾದರೆ ಈ ವರ್ಷದ ಅಲ್ಪಸಂಖ್ಯಾತರ ನಿಗಮಕ್ಕೆ ಬಂದ ಮೊತ್ತವೆಷ್ಟು ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ಸುಮಾರು 105 ಕೋಟಿ ರೂಪಾಯಿಗಳನ್ನು ಇದಕ್ಕೆ ಸರ್ಕಾರವು ಮೀಸಲಿರಿಸಿದೆ ಈ ಏನು ಯೋಜನೆಗಳಿದ್ದವೋ ಆ ಯೋಜನೆಗಳಿಗೆ ಮತ್ತೆ ನಿಗಮದಿಂದ ರಾಷ್ಟ್ರೀಯ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮಕ್ಕೆ 100 ಕೋಟಿ ರೂಪಾಯಿಗಳನ್ನು ನಾವು ಕೇಳಿದ್ದೇವೆ ಸುಮಾರು 200 ಕೋಟಿ ರೂಪಾಯಿಗಳಷ್ಟು ನಮ್ಮ ಅಲ್ಪಸಂಖ್ಯಾತರಿಗೆ ಸಹಾಯಧನವಾಗಿ ಸಿಗಲಿದೆ